ಎಲ್ಲ ಋತುಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಯಾವ ಯಾವ ಋತುಗಳು ನಮ್ಮ ಶರೀರದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಅಂತ ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ಹೇಳುತ್ತೇನೆ ಅಂತ ಹೇಳಿದೆ ಅವುಗಳ ಪೈಕಿ ಪ್ರಧಾನವಾಗಿ ನಾವು ನೋಡೋದಾದ್ರೆ ಋತುಗಳ ವಿಭಾಗ ಮಾಡ್ತಾರಲ್ಲ ಅದೇ ಬಹಳ ಸ್ವಾರಸ್ಯ ಈಗ ನಮ್ಮಲ್ಲಿ ಆಧುನಿಕ ಚಿಂತನೆಗಳಲ್ಲಿ ಏನಾಗ್ತದೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹೀಗೆ ನಾವು ತಿಂಗಳುಗಳನ್ನು ಏನು ಕನ್ಸಿಡರ್ ಮಾಡ್ತೀವಿ ಜನವರಿ ಯಾವ ಋತು ಬರ್ತದಲ್ಲ ಆ ಋತುವನ್ನು ನಾವು ಮೊದಲು ಅಂತ ತಗೊಳ್ಬೇಕು ವಾಸ್ತವಿಕವಾಗಿ ಆದರೆ ನಮಗೆ ಹಾಗಾಗೋದಿಲ್ಲ ನಮಗೇನಾಗ್ತದೆ ಅಂತಂದರೆ ಸ್ವಲ್ಪ ಮಧ್ಯದಿಂದ ಶುರು ಮಾಡ್ತೀವಿ ನಾವು ಯಾಕೆಂದರೆ ಯುಗಾದಿಯಿಂದ ಶುರು ಮಾಡೋರು ನಾವು ಹಾಗಾಗಿ ಮಧ್ಯದಿಂದ ಶುರು ಮಾಡ್ತೀವಿ ನಾವು ಅದಕ್ಕೆ ಮೊದಲಿಗೆ ಹೇಮಂತ ವಸಂತ ಗ್ರೀಷ್ಮ ವರ್ಷ ಶರತ್ ಈ ರೀತಿಯಾಗಿ ಅದರ ವಿಭಾಗ ಆಗುತ್ತೆ ಹೇಮಂತ ವಸಂತ ಗ್ರೀಷ್ಮ ವರ್ಷ ಶರತ್ ನೋಡಿ ಸುಶ್ರುತಾಚಾರ್ಯರು ಈ ಋತುಗಳ ಬಗ್ಗೆ ಮಾತಾಡ್ತಾ ಕೇವಲ 5 ಋತುಗಳನ್ನು ಮಾತ್ರ ವರ್ಣನೆ ಮಾಡ್ತಾರೆ ಈ ಶಿಶಿರ ಮತ್ತು ಹೇಮಂತದ ಮಧ್ಯದಲ್ಲಿ ಶಿಶಿರ ಋತುವಿನ ಬಗ್ಗೆ ಮಾತ್ರ ಮಾತಾಡ್ತಾರೆ ಹೇಮಂತದ ಬಗ್ಗೆ ವಿಸ್ತಾರವಾಗಿ ಮಾತಾಡೋದಿಲ್ಲ ಯಾಕೆ ಏನದು ವಿಶೇಷ ಹೇಮಂತ ಯಾಕೆ ತಗೊಳ್ಳಿಲ್ಲ ಅಂದರೆ ಶಿಶಿರ ಮತ್ತು ಹೇಮಂತಗಳ ಆ ರೂಪುರೇಷೆ ಇದೆಯಲ್ಲ ಅವೆರಡೂ ಹೆಚ್ಚು ಕಡಿಮೆ ಒಂದೇ ಅಲ್ಲೇನು ಅಂಥ ವ್ಯತ್ಯಾಸ ಇರೋದಿಲ್ಲ ಶಿಶಿರದಲ್ಲಿ ಏನು ಪರಿಪಾಲನೆ ಮಾಡಬೇಕು ಹೇಮಂತದಲ್ಲೂ ಅದೇ ಪರಿಪಾಲನೆ ಮಾಡಬೇಕು ಅಂತನ್ನೋದು ಅವರ ಏನು ಚಿಂತನೆ ಹೀಗಾಗಿ ಅವರು ಶಿಶಿರ ಮತ್ತು ಹೇಮಂತವನ್ನು ಸೇರಿಸಿ ಮಾತಾಡ್ತಾರೆ ಇದು ನಾವು ನೋಡುವಂತಹ ಋತುಗಳ ಚಿತ್ರಣ ಆಯುರ್ವೇದ ಇದು 6 ಋತುಗಳು ಹೇಗೆ ವಿಭಾಗ ಆಗಿದೆ ಎಲ್ಲ ಋತುಗಳಲ್ಲಿಯೂ ಕೂಡ ಆಹಾರದಲ್ಲಿಯೂ ಕೂಡ ವ್ಯತ್ಯಾಸ ಆಗ್ತದೆ ಅಂದರೆ ಈಗ ನಾವು ಹೇಮಂತ ಋತುವಿನಲ್ಲಿ ನೋಡಿದಾಗ ಅಥವಾ ಶಿಶಿರ ಋತುವಿನಲ್ಲಿ ನೋಡಿದಾಗ ಅದು ಥಂಡಿಯ ಕಾಲ ಅದು ಆ ಥಂಡಿ ಕಾಲದಲ್ಲಿ ನಾವು ಈಗ ಯಾಕೆ ನಾನು ಇದನ್ನೇ ಯಾಕೆ ಮೊದಲಿಗೆ ಶುರು ಮಾಡಿದೆ ಅಂದರೆ ನಾವು ಇನ್ನೇನು ಅದನ್ನು ಮುಂದೆ ನಾವು ಅದನ್ನು ನೋಡಲಿಕ್ಕಿದ್ದೀವಿ ನಾವು ಮುಂದೆ ಬರುವ ಋತುಗಳ ಪೈಕಿ ಅದು ಹಾಗಾಗಿ ಆ ಋತುಗಳಲ್ಲಿ ತಂಪು ಹೆಚ್ಚಾಗಿರ್ತದೆ ತಂಪಿನ ವಾತಾವರಣ ಹೌದು ಈ ಕೆಲವು ಪ್ರದೇಶಗಳಲ್ಲಿ ತಂಪಿನ ವಾತಾವರಣ ಅಂತ ಇದ್ದರೂ ಕೂಡ ನಮಗೆ ಅನ್ನಿಸ್ತದೆ ಇದು ಹೆಂಗೆ ಗೊತ್ತಾಗ್ತದೆ ಹೆಂಗೆ ನಮಗೆ ತಂಪಿನ ವಾತಾವರಣ ವ್ಯತ್ಯಾಸ ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ ಕೆಲವು ಕಡೆ ಬಿಸಿಲಿರ್ತದೆ ಕೆಲವು ಕಡೆ ಅಷ್ಟಾಗಿ ಏನು ವ್ಯತ್ಯಾಸ ಇರೋದಿಲ್ಲ ಹೆಂಗೆ ಗೊತ್ತಾಗುತ್ತೆ ಇದು ಅಂತಂದರೆ ನೋಡಿ ಅನ್ನ ಇದೆಯಲ್ಲ ಅನ್ನ ನಾ ಹೇಳ್ತಾ ಇರೋದು ಶಾಸ್ತ್ರದಲ್ಲಿ ಹೇಳೋ ಅನ್ನ ಅಲ್ಲ ಅನ್ನ ಅಂದರೆ ಅತ್ತೈತಿ ಅನ್ನ ಅದಲ್ಲ ತಿನ್ನೋದೆಲ್ಲ ಅನ್ನ ಅಂತ ಹೇಳ್ತಾರೆ ಅದಲ್ಲ ಅಕ್ಕಿಯ ಅನ್ನ ಅನ್ನ ಈ ಋತುಗಳಿಗೆ ಒಂದು ಕನ್ನಡಿ ಇದ್ದ ಹಾಗೆ ಒಂದು ತಟ್ಟೆಯಲ್ಲಿ ಅನ್ನವನ್ನು ನೆಲಕ್ಕೆ ಸ್ಪರ್ಶ ಮಾಡಿ ಇಡಬೇಕು ತಟ್ಟೆಯಲ್ಲಿ ಅನ್ನವನ್ನು ನೆಲಕ್ಕೆ ಸ್ಪರ್ಶ ಮಾಡಿ ಅಥವಾ ಎಲೆಯಲ್ಲಿ ನೆಲಕ್ಕೆ ಸ್ಪರ್ಶ ಮಾಡಿ ಇಡಬೇಕು ನಾವು ಟೇಬಲ್ ಮೇಲಿಟ್ಟರೆ ಆಗೋದಿಲ್ಲ ಕೆಲವು ಪ್ರದೇಶಗಳಲ್ಲಿ ಅದು ಕೂಡ ಸಾಧ್ಯ ಈಗ ಉದಾಹರಣೆಗೆ ನಾವಿರುವ ಜಮ್ಮು ಕಾಶ್ಮೀರದಲ್ಲಿ ಅತ್ಯಂತ ಬೇಸಿಗೆ ಪ್ರದೇಶ ಕಾಲದಲ್ಲಿ ಅಂದರೆ ಈಗ ಜೂನ್ ಜುಲೈ ಮಧ್ಯದಲ್ಲಿಯೂ ಕೂಡ ನಾವು ತಟ್ಟೆಯಲ್ಲಿ ಅನ್ನ ಹೊರಗಡೆ ಒಂದು 5 ನಿಮಿಷ ಇಟ್ಟರೆ 5 ನಿಮಿಷ ಸಾಕು ಎಷ್ಟು ತಣ್ಣಗಾಗ್ತದೆ ಅಂತಂದರೆ ಎಲ್ಲ ಫ್ರಿಜ್ನಿಂದ ತೆಗೆದಿದ್ದಾರೇನೋ ಅನ್ನೋಷ್ಟು ತಣ್ಣಗಾಗ್ತದೆ ಆದರೆ ಹೊರಗಡೆ ಮಾತ್ರ ಬಿಸಿಲಿದೆ ಹೆಂಗಿದು ಸಾಧ್ಯ ಅಂತಂದರೆ ಆ ಪ್ರದೇಶವೇ ಕಫ ಪ್ರದೇಶ ಆ ಪ್ರದೇಶವೇ ಕಫ ಪ್ರದೇಶ ಹಾಗೇ ಈ ಪ್ರದೇಶಗಳಲ್ಲಿ ಯಾವುದೇ ಪ್ರದೇಶಗಳಲ್ಲಿದ್ದಾಗ ಆಯಾಯ ಪ್ರದೇಶಗಳ ಋತುವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಒಂದು ಅನ್ನವನ್ನು ತಟ್ಟೆಯಲ್ಲಿಯೋ ಎಲೆಯಲ್ಲಿಯೋ ನೆಲಕ್ಕೆ ಸ್ಪರ್ಶ ಆಗುವ ಹಾಗೆ ಇಡು ಆ ಸುತ್ತಮುತ್ತಲಿನ ವಾತಾವರಣದ ಗುಣ ಏನಿದೆಯಲ್ಲ ಅದು ಅನ್ನದ ಮೇಲೆ ಪರಿಣಾಮ ಬೀರ್ತದೆ ಏನದು ಅನ್ನ ಏನು ವಿಶೇಷ ಬಾಕಿ ಪದಾರ್ಥಗಳು ಯಾಕಲ್ಲ ಬಾಕಿ ಪದಾರ್ಥಗಳ ಮೇಲೆ ಬೀರೋದಿಲ್ಲ ಅಂತೇನಿಲ್ಲ ಆದರೆ ಅನ್ನ ವಿಶೇಷ ಯಾಕೆ ಅಂತಂದರೆ ಸೌಮ್ಯ ಗುಣ ಇರುವಂತಹದ್ದು ಅದಕ್ಕೆ ನೋಡಿ ನವಗ್ರಹ ಪೂಜೆಗಳೆಲ್ಲ ಮಾಡಬೇಕಾದ್ರೆ ಅನ್ನಕ್ಕೆ ಅಕ್ಕಿಗೆ ಚಂದ್ರನ ಆಧಿಪತ್ಯವನ್ನು ಹೇಳ್ತಾರೆ ಸೌಮ್ಯ ಗುಣ ಇರುವಂತಹದ್ದು ಆ ತಂಪಿನ ಗುಣ ಅಂತನ್ನೋದು ನಮಗೆ ಎದ್ದು ಕಾಣಿಸ್ತದೆ ಹಾಗಾಗಿ ಆ ಅನ್ನಕ್ಕೆ ಒಂದು ವಿಶೇಷ ಸ್ಥಾನಮಾನ ಶಾಸ್ತ್ರಗಳಲ್ಲಿ ಹೇಳಬೇಕಾದ್ರೆ ಆಹುತಿಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಆಹುತಿಯಲ್ಲಿ ಎಲ್ಲವನ್ನು ಬಳಸೋದುಂಟು ಇಲ್ಲ ಅಂತಲ್ಲ ಆದರೆ ವಿಶೇಷವಾಗಿ ಅಕ್ಕಿಗೆ ಚರುದ್ರವ್ಯ ಅಂತ ಹೇಳ್ತಾರೆ ಅಂದರೆ ಅನ್ನವನ್ನು ವಿಶೇಷವಾಗಿ ನಾವು ಆಹುತಿಗೆ ಕೊಡುವಂತಹದ್ದು ಅನ್ನವೇ ಯಾಕೆ ಕೊಡಬೇಕು ಚಪಾತಿ ಯಾಕೆ ಕೊಡೋದಿಲ್ಲ ನಾವು ಯಾವುದೋ ರೊಟ್ಟಿ ಕೊಡಬಹುದಲ್ವಾ ಯಾವುದೋ ರಾಗಿ ಮುದ್ದೆ ಕೊಡಬಹುದಲ್ಲ ಕೊಡೋದಿಲ್ಲ ನಾವು ಯಾಕೆ ಕೊಡೋದಿಲ್ಲ ಅದು ಕೊಡಬಾರದು ಅನ್ನೋದಲ್ಲ ಉದ್ದೇಶ ಅನ್ನಕ್ಕೊಂದು ಮಹಿಮೆಯನ್ನು ಹೇಳಿದ್ದಾರೆ
ಆ ಒಂದೊಂದು ಕಾಳಿನಲ್ಲಿಯೂ ಕೂಡ ಮನುಷ್ಯ ಜೀವನದ ಒಂದು ಸಾರ ಇದೆ. ಮನುಷ್ಯ ಹುಟ್ಟಬೇಕಾದರೆ ಯಾವ ಜೀವರಾಶಿಗಳು ಸೇರಬೇಕು ಆ ಎಲ್ಲ ಜೀವರಾಶಿಗಳನ್ನು ಹಿಡಿದುಕೊಳ್ಳೋ ಶಕ್ತಿ ಆ ಅಕ್ಕಿಯಲ್ಲಿದೆ ಅಂತನ್ನೋದನ್ನು ಶಾಸ್ತ್ರಕಾರರು ಹೇಳ್ತಾರೆ. ಹವಿರ್ಭಾಗವನ್ನು ನಾವು ಹೋಮಕ್ಕೆ ಹಾಕ್ತಿದ್ದೀವಿ ಅಂದರೆ ಅರ್ಥ ನಾವು ನಮ್ಮ ಸಂಪೂರ್ಣ ಪ್ರಪಂಚದ ಚಂದ್ರಮಯವಾಗಿರ್ತಕ್ಕಂತಹ ಅಕ್ಕಿಯ ಆ ಭಾಗವನ್ನು ಅಗ್ನಿಯಲ್ಲಿ ಹಾಕ್ತಾ ಆ ಸೌಮ್ಯ ಗುಣವಾಗಿರ್ತಕ್ಕಂತಹ ಓಜಸ್ಸನ್ನು ಪಡೆದುಕೊಳ್ಳೋದು ಅಂತ. ಓಜಸ್ಸು ಅಂತನ್ನೋದು ಸೌಮ್ಯ ಗುಣ ಅಂತ ಆಯುರ್ವೇದ ಶಾಸ್ತ್ರಕಾರರು ಹೇಳ್ತಾರೆ. ಅಕ್ಕಿಯನ್ನು ಹಾಕೋದ್ರ ಮುಖಾಂತರ, ಚರುವನ್ನು ಹಾಕೋದ್ರ ಮುಖಾಂತರ ನಮ್ಮ ಓಜಸ್ಸನ್ನು ವೃದ್ಧಿ ಮಾಡಿಕೊಳ್ಳೋದು. ಅನ್ನ ತಿನ್ನಬೇಕು, ಓಜಸ್ಸು ವೃದ್ಧಿ ಆಗ್ತದೆ. ಸಾಮಾನ್ಯ ತೀರಾ ಅನ್ನ ತಿನ್ನಲೇಬೇಡಿ ಅಂತ ಎಲ್ಲ ಹೇಳೋದುಂಟು, ಹಾಗಲ್ಲ. ಅನ್ನ ಯಾವುದೇ ಪದಾರ್ಥ ಆಗಲಿ ಅದೊಂದು ಔಷಧಿ ಇದ್ದ ಹಾಗೆ. ಈ ಉದಾಹರಣೆಗೆ ವಿಳೆದೆಲೆ ಅಡಿಕೆ ತಿನ್ನೋದು, ವಿಳೆದೆಲೆ ಅಡಿಕೆ ತಿನ್ನೋದು ಅನ್ನೋದು ವಿಚಾರದಲ್ಲಿ ಯಾರೋ ಒಂದು ದೊಡ್ಡ ರಿಸರ್ಚ್ ಮಾಡಿ ಹೇಳ್ತಾರೆ ಏನಂತಂದರೆ, ಬೇರೆ ಬೇರೆ ದೇಶಗಳಲ್ಲೆಲ್ಲ ನಾವು ರಿಸರ್ಚ್ ಕಂಡಕ್ಟ್ ಮಾಡಿದ್ದೇವೆ, 6,000 ಪೇಷೆಂಟ್ಗಳನ್ನು ನೋಡಿದ್ದೇವೆ. ಅಲ್ಲಿ ಎಲ್ಲ ಕಡೆಯಲ್ಲೂ ನಮಗೆ ಅರ್ಥ ಆಗಿದ್ದು ಏನು ಅಂತಂದರೆ, ವಿಳೆದೆಲೆ ಅಡಿಕೆ ತಿನ್ನಬಾರ್ದು, ಯಾಕೆಂದರೆ ಅದರಿಂದ ನಮಗೆ ಸಮಸ್ಯೆ ಆಗ್ತದೆ ಅಂತ. ಆದರೆ ಆಯುರ್ವೇದ ಶಾಸ್ತ್ರ ಹೇಳಬೇಕಾದ್ರೆ ಹಾಗೆ ಹೇಳೋದಿಲ್ಲ. ಆಯುರ್ವೇದ ಶಾಸ್ತ್ರ ಏನು ಹೇಳ್ತದೆ ಅಂದರೆ, ವಿಳೆದೆಲೆ ಅಡಿಕೆ ತಿನ್ನಬೇಕು. ಯಾವಾಗ? ಊಟ ಆದ ಮೇಲೆ ತಿನ್ನ, ಒಂದೇ ಸಾರ್ತಿ ದಿನಕ್ಕೆ. Click on the bell icon to watch our latest videos.